ನಮಸ್ಕಾರ ಎಸ್ ಆರ್ ಶೆಟ್ಟಿ ಕಿಚನ್ ಗೆ ಸ್ವಾಗತ। ದಿಢೀರಂತ ಕಮ್ಮಿ ಸಮಯದಲ್ಲಿ ಕಮ್ಮಿ ಪದಾರ್ಥ ಬಳಸಿಬಿಟ್ಟು ಒಂದು ರೈಸ್ ರೆಸಿಪಿ ಮಾಡೋದು ಹೇಗೆ ನೋಡೋಣ। ನೀವು ಇನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಎಸ್ ಆರ್ ಶೆಟ್ಟಿ ಕಿಚನ್ ಗೆ ಸಬ್ಸ್ಕ್ರೈಬರ್ ಆಗಿ ಪೂರ್ತಿ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ। ಚಿಕ್ಕ ಪ್ಯಾನ್ ಗೆ ಒಂದು 1/4 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ। ಅದಕ್ಕೆ ನೋಡಿ 2 ಏಲಕ್ಕಿ, 3-4 ಲವಂಗ, ಸ್ವಲ್ಪ ಚಕ್ಕೆ ಹಾಕೊಳ್ಳೋಣ। 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಇದೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ। ಇದನ್ನ ಚೆನ್ನಾಗಿ ಹುರ್ಕೋಬೇಕು ಘಮ ಬರೋವರೆಗೂ। ನೋಡಿ ಇವಾಗ ಇದು ಹದವಾಗಿ ಹುರ್ಕೊಂಡಿದ್ದಾಗಿದೆ। ಒಲೆ ಆಫ್ ಮಾಡ್ಕೊತಾ ಇದ್ದೀನಿ। ಸ್ವಲ್ಪ ತಣ್ಣಗಾದ ನಂತರ ಪುಡಿ ಮಾಡಿ ಇಟ್ಕೊಳ್ಳೋಣ। ನೋಡಿ ಮಸಾಲಾ ಪುಡಿ ಈಗ ರೆಡಿಯಾಗಿದೆ। ಒಂದು ಬಟ್ಟೆಗೆ ಹಾಕೋಣ। ನಾನಿವತ್ತು ಬಾಸುಮತಿ ರೈಸಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ನೀವು ಮಾಮೂಲಿ ರೈಸಲ್ಲೂ ಮಾಡ್ಕೋಬಹುದು। 1 ಕಪ್ನಷ್ಟು ರೈಸ್ನ ತೊಳೆದ್ಬಿಟ್ಟು 10 ನಿಮಿಷಗಳ ಕಾಲ ನೆನೆಸಿದ್ದೀನಿ। ಇವಾಗ ಕುಕ್ಕರ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ। ಬೆಣ್ಣೆ ಅನ್ನ ಆದ್ರಿಂದ ನಾನು ಬೆಣ್ಣೆಲೇ ಮಾಡ್ತಾ ಇದ್ದೀನಿ। 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಬಳಸಿದ್ದೀನಿ। 1 ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಬೆಣ್ಣೆ ಸೀದೋಗೋದು ಬೇಡ ಅಂತೇಳಿ। ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊತಾ ಇದ್ದೀನಿ। ಬೆಳ್ಳುಳ್ಳಿ ಇಷ್ಟಪಡೋರು ಇದಕ್ಕೆ ಈರುಳ್ಳಿ ಬದಲಿಗೆ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೋಬಹುದು। ಇವಾಗ ಈರುಳ್ಳಿನ ಸ್ವಲ್ಪ ಬಾಡ್ಸ್ಕೊಳ್ಳೋಣ। ಈರುಳ್ಳಿ ಸ್ವಲ್ಪ ಹಾಕ್ತಿದ್ದಂಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಗೆ ಹಾಕ್ಕೊಳ್ಳೋಣ। ಒಂದೇ ಒಂದು ಫ್ಲವರ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳೋಣ। ಗೋಡಂಬಿ ಹೊಂಬಣ ಬರಬೇಕು। ಇದಕ್ಕೆ ನಾವು ಕರಿಬೇವು ಹಾಕ್ಕೊತಾ ಇದ್ದೀನಿ। ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋಣ, ನಂತರ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ। ಇದಕ್ಕೆ ನೆನೆಸಿರುವಂತಹ ಅಕ್ಕಿನ ನೀರು ಸೋದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ। ಇದಕ್ಕೆ ಈಗಾಗಲೇ ಮಸಾಲ ಹುಡ್ಕೊಂಡಿವಲ್ಲ ಅದನ್ನು ಹಾಕ್ಕೊಳ್ಳೋಣ। ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ। ಈ ಬೆಣ್ಣೆ ಒಳಗಡೆ ಸ್ವಲ್ಪ 2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಆಲ್ರೆಡಿ ನಮ್ಮದು ಅಕ್ಕಿ ನೆಂದಿರುತ್ತಲ್ವ, ಮುರಿಯೋ ಚಾನ್ಸಸ್ ಇರುತ್ತೆ, ನಿಧಾನಕ್ಕೆ ಕಲಿಸ್ಕೋಬೇಕು ನೋಡಿ। ಕಲಿಸ್ಕೊಂಡಿದ್ದಾಗಿದೆ। ಇದಕ್ಕೆ 1 ಕಪ್ಗೆ 2 ಕಪ್ನಷ್ಟು ನಾನು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ। ನೀರು ಸ್ವಲ್ಪ ಈಗ ಕುದಿ ಬರಕ್ಕೆ ಬಿಡೋಣ। ನೀರು ಕುದಿ ಬರ್ತಾ ಇದೆ, ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ। ಬಿಸಿಲ್ ಹಾಕ್ಕೊಂತ ಇದ್ದೀನಿ, 2 ಬಿಸಿಲ್ ಮಾಡ್ಕೊಳ್ಳೋಣ। ಕುಕ್ಕರ್ ಈಗ 2 ಬಿಸಿಲ್ ಬಂದು ಕೂಲ್ ಆಗಿದೆ, ಓಪನ್ ಮಾಡೋಣ। ಸ್ಮಾಗ್ ಬರ್ತಾ ಇದೆ, ಇದನ್ನ ಹಗುರವಾಗಿ ಕಲಿಸ್ಕೊಳ್ಳೋಣ। ಬಿಸಿ ಬಿಸಿಯಾಗಿದ್ದಾಗೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ। ಇದನ್ನ ಹಾಗೆ ಮಾಡ್ಕೋಬೇಕು, ತಿನ್ಕೋಬೇಕು, ಯಾಕಂದರೆ ಬೆಣ್ಣೆ ಬಳಸಿರ್ತೀವಲ್ವ, ತಣ್ಣಗಾದ ನಂತರ ಸ್ವಲ್ಪ ನಾಲ್ಗೆ ಹೊರ್ಕೋ ಚಾನ್ಸ್ ಇರುತ್ತೆ ನೋಡಿ। ಬೆಣ್ಣೆಯನ್ನು ರೆಡಿಯಾಗಿದೆ, ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತೀನಿ। ಬಿಸಿ ಬಿಸಿಯಾದ ಘಮಘಮಿಸುವ ಬೆಣ್ಣೆ ಅನ್ನ ರೆಡಿಯಾಗಿದೆ। ಕಮ್ಮಿ ಪದಾರ್ಥದಲ್ಲಿ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮಾಡ್ಕೋಬಹುದು। ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ। ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಎಸ್ ಆರ್ ಶೆಟ್ಟಿ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ। ಥ್ಯಾಂಕ್ ಯು।